ಕೊರೋನಾ ಮೊದಲನೆಯ ಅಲೆ ಬಂತಲ್ಲ 2020ರಲ್ಲಿ ಕಳೆದ ವರ್ಷ ಆ ಮೊದಲನೆಯ ಅಲೆಯಲ್ಲಿ ಇಡೀ ದೇಶದಲ್ಲಿ ಒಂದು ದಿನಕ್ಕೆ ಪತ್ತೆಯಾದ ಕೊರೋನಾ ಪಾಸಿಟಿವ್ ಗಳ ಸಂಖ್ಯೆ ಪೀಕ್ ಅಂತೀವಲ್ಲ ಅತಿ ಹೆಚ್ಚು ಅಂದ್ರೆ 97000 ಒಂದು ದಿನಕ್ಕೆ ಪತ್ತೆಯಾಗಿತ್ತು 97000 ತನಕ ಒಂದು ದಿವಸಕ್ಕೆ ಹೋಗಿ ಆನಂತರ ಕೆಳಗಿಳಿತಾ ಬಂತು ಗ್ರಾಫ್ ಎರಡನೇ ಅಲೆ ಈಗ ಶುರುವಾಗಿದೆ ಈಗ ಒಂದು ದಿನಕ್ಕೆ ಪತ್ತೆಯಾಗ್ತಾ ಇರೋದು 132000 ಕಳೆದ 24 ಗಂಟೆ ಲೆಕ್ಕ ಕೊಡ್ತಾ ಇದೀನಿ ನಾನು ಕಳೆದ 24 ಗಂಟೆಯಲ್ಲಿ 132000 ಕೊರೋನಾ ಪಾಸಿಟಿವ್ ಗಳು ದೇಶದಾದ್ಯಂತ ಪತ್ತೆಯಾಗಿದೆ ಎರಡನೇ ಅಲೆ ಮೊದಲನೇ ಅಲೆಗಿಂತಲೂ ಯಾಕೆ ಡೇಂಜರಸ್ ಅನ್ನೋದಕ್ಕೆ ಈ ಸಂಖ್ಯೆ ಉದಾಹರಣೆ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು ಏನೇ ಇರಬಹುದು ಮೊದಲನೇ ಅಲೆ ಬಂದಾಗ ನಮಗೆ ವೈರಸ್ ಪರಿಚಯ ಇರಲಿಲ್ಲ ಅದು ಎಷ್ಟು ಡೇಂಜರಸ್ ಅನ್ನೋದು ಗೊತ್ತೇ ಆಗಿರಲಿಲ್ಲ ಆವಾಗ ಸ್ಯಾನಿಟೈಸರ್ ಅಂದ್ರೆ ಏನು ಗೊತ್ತಿರಲಿಲ್ಲ ಮಾಸ್ಕ್ ಗಳು ಸಿಗ್ತಾನೆ ಇರಲಿಲ್ಲ ಸೋಶಿಯಲ್ ಡಿಸ್ಟೆನ್ಸಿಂಗ್ ಗೆ ಒದ್ದಾಡಬೇಕಾಗಿತ್ತು ಈಗ ಸ್ಯಾನಿಟೈಸರ್ ಇದೆ ನಾವು ಬಳಸುತ್ತಿಲ್ಲ ಮಾಸ್ಕ್ ಇದೆ ಎಲ್ಲ ಹಾಕಬೇಕು ಹೆಂಗ ಹಾಕಬೇಕು ಹಂಗ ಹಾಕತ್ತಿಲ್ಲ ಸೋಶಿಯಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಹಂಗ ಅಂದ್ರೆ ಏನು ಅಂತ ಕೇಳೋ ಪರಿಸ್ಥಿತಿಗೆ ಬಂದ ನಿಂತಿದೆ ಕಳೆದ 24 ಗಂಟೆಯಲ್ಲಿ 131893 ದೇಶದಾದ್ಯಂತ ಪತ್ತೆಯಾದಂತ ಹೊಸ ಪ್ರಕರಣಗಳ ಸಂಖ್ಯೆ ತಜ್ಞರು ಹೇಳ್ತಾರೆ ಒಂದು ಪತ್ತೆಯಾಗಿದೆ ಅಂದ್ರೆ ಪತ್ತೆಯಾಗದೇ ಇರುವ ಇನ್ನೂ 5 ಕೇಸ್ಗಳು ನಮ್ಮ ಸುತ್ತ ಓಡಾಡ್ಕೊಂಡಿರುತ್ತೆ ಅಂತ 131893 ಪತ್ತೆಯಾಗಿದೆ ಅಂದ್ರೆ ಪತ್ತೆಯಾಗದೇ ಇರೋದು ಎಷ್ಟು ಇರಬಹುದು ಲೆಕ್ಕ ಹಾಕಿ ದೇಶದಾದ್ಯಂತ ಆದಂತ ಸಾವುಗಳು 802 ಈಗ ಸಕ್ರಿಯ ಪ್ರಕರಣಗಳು ಆಕ್ಟಿವ್ ಕೇಸ್ ಭಾರತದಾದ್ಯಂತ ಇರೋದು 979519 ಆಕ್ಟಿವ್ ಕೇಸ್ ಗಳು ದೇಶದಾದ್ಯಂತ ಇರುವಂತದ್ದು ಡೇಂಜರ್ ಝೋನ್ ನಲ್ಲಿದೆ ಭಾರತ ಇಡಿ ಪ್ರಪಂಚದಲ್ಲಿ ಒಂದು ದಿನದ ಅತಿ ಹೆಚ್ಚಿನ ಸಂಖ್ಯೆಯನ್ನು ಈಗ ದಾಖಲಿಸುತ್ತಾ ಇರೋದು ಭಾರತ ಪ್ರಪಂಚದ ಹಲವು ದೇಶಗಳು ಭಾರತದ ಪ್ರವಾಸ ಮುಗಿಸಿದಂತವರು ನಮ್ಮ ದೇಶಕ್ಕೆ ಬರಬೇಡಿ ಗಾಂಧಿದಾರೆ ಭಾರತದಿಂದ ನೇರವಾಗಿ ಬರೋದು ಮಾತ್ರ ಅಲ್ಲ ಅಲ್ಲಿನ ಪ್ರವಾಸ ಮಾಡ್ಕೊಂಡು ಬಂದವರು ಕೂಡ ನಮ್ಮ ದೇಶದೊಳಗೆ ಬರಬೇಡಿ ಅಂತ ಉದಾಹರಣೆಗೆ ನ್ಯೂಜಿಲೆಂಡ್ ಭಾರತದಿಂದ ನ್ಯೂಜಿಲೆಂಡ್ ಗೆ ಯಾರಿಗೂ ಪ್ರವೇಶ ಇಲ್ಲ ಈ 131000 ಕ್ಕೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾರ್ದು ಮಹಾರಾಷ್ಟ್ರದ್ದು ಮಹಾರಾಷ್ಟ್ರದಲ್ಲಿ ಕಳೆದ 24 ಗಂಟೆಗಳಲ್ಲಿ ಪತ್ತೆಯಾದ ಒಟ್ಟು ಪ್ರಕರಣಗಳು 56286 131000 ಕ್ಕೆ ಒಂದೇ ರಾಜ್ಯದಿಂದ ಬರ್ತಾ ಇರುವಂತದ್ದು ಮಹಾರಾಷ್ಟ್ರದಿಂದ 56000 ಮಹಾರಾಷ್ಟ್ರ ಒಂದರಲ್ಲೇ ಸಾವುಗಳ ಸಂಖ್ಯೆ 376 802 ಜನ ಭಾರತದಲ್ಲಿ ತೀರ್ಕೊಂಡಿದ್ದಾರೆ ಅವರ ಪೈಕಿ 376 ಮಹಾರಾಷ್ಟ್ರದಲ್ಲೇ ಮಹಾರಾಷ್ಟ್ರದ ಪರಿಸ್ಥಿತಿ ಎಷ್ಟು ಘನಘೋರವಾಗಿದೆ ಅನ್ನೋದನ್ನ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಸ್ಮಶಾನದ ಹೊರಗಡೆ ಹೆಣ ಇಟ್ಕೊಂಡು ಕಾಯ್ತಿದ್ದಾರೆ ಪಾಳಿ ಬರಬೇಕು ಅಲ್ಲಿ ಹೆಣ ಸುಡೋದಕ್ಕೆ ಹೆಣ ಉಳೋದಕ್ಕೆ ಅಂತ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಆಸ್ ಆಫ್ ನೌ ಇದೆ ಇವತ್ತಿನ ಸಾವು 46 ಆಕ್ಟಿವ್ ಕೇಸಸ್ 58084 ಕೇರಳ ಇವತ್ತು 4353 ಹೊಸ ಕೇಸ್ ಕೇರಳದಲ್ಲಿ 18000 ಆಗಿದೆ ಡಿಸ್ಚಾರ್ಜ್ ಗಳು 2205 ಮಹಾರಾಷ್ಟ್ರದಲ್ಲಿ ಡಿಸ್ಚಾರ್ಜ್ 36000 ಇದೆ 56000 ಹೊಸ ಕೇಸ್ ಡಿಸ್ಚಾರ್ಜ್ 36000 ಆಂಧ್ರಪ್ರದೇಶ 2558 ಹೊಸ ಕೇಸ್ ಸಾವುಗಳು 6 ಡಿಸ್ಚಾರ್ಜ್ 915 ತಮಿಳುನಾಡು 4276 ಹೊಸ ಕೇಸ್ಗಳು ಸಾವು 19 ಡಿಸ್ಚಾರ್ಜ್ 1869 ಕರ್ನಾಟಕದ ಸುತ್ತಲೂ ಎಷ್ಟು ಟೈಮ್ ಬಾಂಬ್ ಇದೆ ಅನ್ನೋದನ್ನ ಈ ಗ್ರಾಫ್ ತೋರಿಸ್ತಾ ಇದೆ ನಿಮಗೆ ಈ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾ ಇದೆ ನೆನಪಿರಲಿ ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕ ಆಕ್ಟಿವ್ ಕೇಸ್ಗಳಲ್ಲಿ ಭಾರತದಲ್ಲೇ ಎರಡನೇ ಸ್ಥಾನದಲ್ಲಿದೆ ನಮ್ಮ ಸುತ್ತಲೂ ಪೈಪೋಟಿಗೆ ಬಿದ್ದಂತೆ ಕೊರೋನಾ ಜಾಸ್ತಿ ಆಗ್ತಾ ಇದೆ ಕೇರಳ ಆಂಧ್ರಪ್ರದೇಶ ತಮಿಳುನಾಡು ಮಧ್ಯಪ್ರದೇಶದ 48 ನಗರಗಳಲ್ಲಿ ಸೆಮಿ ಲಾಕ್ಡೌನ್ ಜಾರಿಯಾಗಿದೆ 8 ನಗರಗಳಲ್ಲಿ ರಾತ್ರಿ ಕರ್ಫ್ಯೂ ಅಂದಿದ್ದಕ್ಕೆ ನಮ್ಮ ಜನ ಅಯ್ಯೋ ಅಯ್ಯೋ ಅಂತಿದ್ದಾರೆ
ಮಧ್ಯಪ್ರದೇಶದಲ್ಲಿ 48 ನಗರಗಳಲ್ಲಿ ನೈಟ್ ಕರ್ಫ್ಯೂ ಅಲ್ಲ ಸೆಮಿ ಲಾಕ್ಡೌನ್ ಆಗಿದೆ ಸಂಜೆ 6 ರಿಂದ ಬೆಳಗ್ಗೆ 6 ರ ತನಕ ಅಲ್ಲಿ ಮೂವ್ಮೆಂಟ್ ಇರಕೂಡದು ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗ್ತವೆ 48 ನಗರಗಳು ಮಧ್ಯಪ್ರದೇಶದಲ್ಲಿ ಬೆಳಗಿನ 6 ಗಂಟೆ ತನಕ 12 ತಾಸ್ ಕ್ಲೋಸ್ ನಮ್ಮಲ್ಲಿ 10 ಗಂಟೆಗೆ ಬಂದು ಮಾಡ್ರಿ ಅಂದ್ರೆ 11 ರ ತನಕ ಅವಕಾಶ ಕೊಡ್ರಿ ಅಂತ ಫೋನ್ ಮಾಡ್ತಾ ಇದ್ದರು ಸಾಯಂಕಾಲ 10 ಗಂಟೆ ಬಹಳ ಬೇಗ ಆಯ್ತು 11 ಗಂಟೆ ತನಕ ಅವಕಾಶ ಕೊಡಿ ಅಂತ ಇವತ್ತಿನಿಂದ ಅಲ್ಲಿ ಸೆಮಿ ಲಾಕ್ಡೌನ್ ಶುರುವಾಗಿದೆ ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶ ಗಾಜಿಯಾಬಾದ್ನಲ್ಲಿ ನೈಟ್ ಕರ್ಫ್ಯೂ ಶುರುವಾಗಿದೆ ರಾತ್ರಿ 10 ರಿಂದ ಬೆಳಗ್ಗೆ 5 ಗಂಟೆ ತನಕ ನನ್ನೆಯಿಂದನೇ ಜಾರಿಯಾಗಿದೆ 17ನೇ ತಾರೀಖಿನ ತನಕ ನೋಯ್ಡಾದಲ್ಲೂ ಕೂಡ ನೈಟ್ ಕರ್ಫ್ಯೂ ಗುಜರಾತ್ನಲ್ಲಿ ನೈಟ್ ಕರ್ಫ್ಯೂ ಶುರುವಾಗಿದೆ 20 ನಗರ ಪಾಲಿಕೆಗಳು 10 ಪಟ್ಟಣ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಗುಜರಾತ್ನಲ್ಲಿ ರಾತ್ರಿ 8 ರಿಂದ ಬೆಳಗ್ಗೆ 5 ಗಂಟೆ ತನಕ ಕರ್ಫ್ಯೂ ಗುಜರಾತ್ನಲ್ಲಿ 8 ರಿಂದ 5 ಮಧ್ಯಪ್ರದೇಶದಲ್ಲಿ ಸಂಜೆ 6 ಗಂಟೆಯಿಂದನೇ ಬೆಳಗ್ಗೆ 6 ಗಂಟೆ ತನಕ ದೆಹಲಿಯಲ್ಲೂ ನೈಟ್ ಕರ್ಫ್ಯೂ ರಾತ್ರಿ 10 ರಿಂದ ಬೆಳಗ್ಗೆ 5 ಗಂಟೆ ತನಕ ಮುಂಬೈನಲ್ಲಿ ವೀಕೆಂಡ್ ಲಾಕ್ಡೌನ್ ಆಗುತ್ತೆ ಶುಕ್ರವಾರ ರಾತ್ರಿ 8 ಗಂಟೆಗೆ ಎಲ್ಲವೂ ಕ್ಲೋಸ್ ಆದ್ರೆ ಸೋಮವಾರ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಬೇಕು ವೀಕೆಂಡ್ ಲಾಕ್ಡೌನ್ ಮುಂಬೈನಲ್ಲಿ ಅಸ್ಸಾಂನಲ್ಲಿ ಟಫ್ ರೂಲ್ಸ್ ಬರ್ತಾ ಇದೆ ಅಸ್ಸಾಂನಲ್ಲಿ ನೋಡಿ ಕರ್ನಾಟಕದಿಂದ ಯಾರೇ ಹೋದರೂ ಟೆಸ್ಟ್ ಮಾಡಿಸ್ಕೊಂಡು ನೆಗೆಟಿವ್ ರಿಪೋರ್ಟ್ ಹಿಡ್ಕೊಂಡು ಬರಬೇಕು ಮಹಾರಾಷ್ಟ್ರದಿಂದ ಯಾರೇ ಹೋದರೂ ಕೂಡ ಟೆಸ್ಟ್ ಮಾಡಿಸಿಕೊಂಡು ನೆಗೆಟಿವ್ ರಿಪೋರ್ಟ್ ತಗೊಂಡು ಹೋಗಬೇಕು ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಬರುವವರ ಬಗ್ಗೆ ವಿಶೇಷ ಮುನ್ನೆಚ್ಚರಿಕೆಯನ್ನು ಅಸ್ಸಾಂನಲ್ಲಿ ಛತ್ತೀಸ್ಗಢದಲ್ಲಿ ಲಾಕ್ಡೌನ್ ಏಪ್ರಿಲ್ 9 ರಿಂದ 19 ರ ತನಕ ರಾಜಧಾನಿ ರಾಯ್ಪುರದಲ್ಲಿ ಸಂಪೂರ್ಣ ಲಾಕ್ಡೌನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್